ಸೋನು ಸದ್ಯಕ್ಕೆ ರಾಖಿ ಬಗ್ಗೆ ಇರುವ ಪೊಸಿಸಿವ್ನೆಸ್ ಅನ್ನ ಕಳೆಯೋದಕ್ಕೆ ಯತ್ನಿಸುತ್ತಿದ್ದಾಳೆ ಎಂದು ಬೆಳ್ಳಂಬೆಳಗ್ಗೆಯೇ ಕುಳಿತು ರಾಖಿ ಬಗ್ಗೆ ಸೋಮಣ್ಣ ಹತ್ತಿರ ಮಾತನಾಡ್ತಾ ಇದ್ಲು. ಬೇಬಿ ಥರ ಚೇಂಜ್ ಇರೋನು ಅಂದ್ರೆ ಅದು ನನ್ನ ಮೂರ್ಖತನ. ಅವನು ನನಗೆ ಆ ಸಲಿಗೆ ಕೊಟ್ಟು ನನಗೆ ಕೇರ್ ಮಾಡಿದ್ದಾನೆ ಅಂದ್ರೆ ಅದು ನನಗೆ ಒಳ್ಳೆಯದ್ದೆ. ಆದ್ರೆ ಅವನು ಹಾಗಿರ್ಬೇಕು ಅಂದ್ಕೊಳ್ಳೋದು ನನ್ನ ತಪ್ಪು. ನಂಗೆ ಯಾವ ಥರದ್ದು ಫೀಲಿಂಗ್ಸು ಇಲ್ಲ ಸೋಮಣ್ಣ. ನಂಗೆ ಅವನ ಮೇಲೆ ಅಯ್ಯೋ ಅನ್ಸಿದೆ. ಅಯ್ಯೋ ಅನಿಸ್ದಾಗ್ಲೇ ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಕೇರ್ ಮಾಡೋದಕ್ಕೆ ಸಾಧ್ಯ? ಸದ್ಯಕ್ಕೆ ನನಗೆ ಏನ್ ಕೊರತೆಯಾಗಿದೆ ಅಂದ್ರೆ ಅವನ ಕ್ಯಾರೆಕ್ಟರ್ ಇರೋದೇ ಹಾಗಲ್ವಾ? ಅವನು ನನ್ನ ಜೊತೆ ಇರೋ ತರ ಬೇರೆ ಹುಡುಗಿಯರ ಬಳಿ ಇದ್ರೆ ನನಗೆ ಯಾಕೆ ಪೊಸಿಸಿವ್ನೆಸ್ ಆಗ್ತಾ ಇದೆ? ಲವ್ ಅಲ್ಲ, ಮಣ್ಣು ಮಸಿನು ಇಲ್ಲ. ನನ್ನ ಫ್ಯೂಚರೇ ಬೇರೆ, ಅವನ ಕನಸೇ ಬೇರೆ. ಆದ್ರೆ ಅವನು ಎಲ್ಲ ಹುಡುಗಿಯರ ಜೊತೆ ಇದ್ದಾಗ ನಂಗೆ ಯಾಕೆ ಪೊಸಿಸಿವ್ನೆಸ್ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅವನು ಮೊದ್ಲಿಂದ್ಲೂ ಎಲ್ಲ ಹುಡುಗಿಯರ ಜೊತೆಗೂ ಒಂದೇ ರೀತಿಯಲ್ಲಿ ಇದ್ದಿದ್ರೆ ನಂಗೆ ಈ ರೀತಿ ಅನಿಸ್ತಾ ಇರಲಿಲ್ಲ. ಆದ್ರೆ ಅವನು ಮಾತಲ್ಲಿ ಹೇಳ್ತಿದ್ದಾನಷ್ಟೇ. ಎರಡು ದಿನದಿಂದ ಅವನ ನಡವಳಿಕೆ ಚೇಂಜ್ ಆಗಿದೆ. ನೀನು ಪೊಸಿಸಿವ್ ಆಗ್ಬೇಡ, ನಾನು ಎಲ್ರ ಜೊತೆಗೂ ಹೀಗೆ ಇರೋದು ಅಂತ ಅವನು ಮೊದ್ಲೇ ಹೇಳಿದ್ದ. ಆದ್ರೆ ಅವನು ಹಂಗೆಲ್ಲ ಎಲ್ಲಿದ್ದ? ಮೊದ್ಲಿಂದ ನನ್ನ ಜೊತೆಗೆ ಮಾತ್ರ ಅಲ್ವಾ ಇದ್ದದ್ದು ಅಂದಿದ್ದಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ಗುರುಜಿ, ಹಂಗೆಲ್ಲ ಏನಿಲ್ಲ ಕಣವ್ವ, ನೀನೆ ಲೇಟ್ ಆಗಿ ಹೋಗಿ ನಂದೇ ಬಸ್ಸು ಅಂತಿದ್ದೀಯ. ಬಸ್ ಮುಂಚೆನೆ ಓಡಿದೆ, ಪಿಕಪ್ ಮಾಡಿದೆ, ಡ್ರಾಪ್ ಮಾಡಿದೆ, ಎಲ್ಲ ಕಥೆ ಗೊತ್ತಿದ್ರು ನಂದೇ ಬಸ್, ನಂದೇ ಬಸ್ ಅಂದ್ರೆ ಊರಿಗೆ ಗೊತ್ತು ಆ ಬಸ್ ಬೇರೆ ಹತ್ತಿದೆ ಅಂತ. ಟಿಕೆಟ್ ತಗೊಂಡ್ವಾ, ಮನೆಗೆ ಹೋದ್ವಾ, ಇಳಿದ್ವಾ ಅಂತ ಅನ್ನೋದ್ ಬಿಟ್ಟು ನಂದೇ ಬಸ್ ಅಂತಿದ್ರೆ ಅಂತ ಗುರುಜಿ ಹೇಳ್ತಾರೆ. ಅಷ್ಟೆಲ್ಲ ಹೇಳಿದ್ರು ಅದನ್ನ ಕೇಳೋದಕ್ಕೆ ಸೋನು ರೆಡಿ ಇಲ್ಲ. ನಿನ್ನೆಯಿಂದ ನಾನು ಹ್ಯಾಪಿ ಆಗಿದ್ದೀನಿ, ಬಿಕಾಸ್ ನಿಮ್ಮ ಹತ್ರ ಎಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅಂತಾಳೆ. ಜೊತೆಗೆ ನನಗೆ ಉರಿಸ್ಬೇಕು ಅಂತ ಯಾರಾದ್ರೂ ಮಾಡಿದ್ರೆ ನಾನು ಉರಿದ್ಕೊಳ್ಳಲ್ಲ, ನಾನು ಅದರಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಅಂದಿದ್ದಾಳೆ. ಅದಾದ ಮೇಲೆ ರಾಖಿಗೆ ಉರಿಸೋದಕ್ಕೆ ಸೋನು ಶುರು ಮಾಡಿದ್ದು. ಸೋನುಗೆ ಉರಿಸಲು ರಾಖಿ ಮತ್ತು ಜಯಶ್ರೀ ಶುರು ಮಾಡಿದ್ರು. ಇದರ ಪರಿಣಾಮ ರೂಪೇಶ್ ಬಳಿ ಒಂದು ಮೊಟ್ಟೆ ತೆಗೆದುಕೊಂಡು ತನ್ನ ಬಳಿ ಇದ್ದ ಒಂದು ಮೊಟ್ಟೆ ಹಾಕಿದ ಸೋನು ಸೂಪರ್ ಆಗಿ ಎಗ್ ರೈಸ್ ಮಾಡಿದ್ಲು. ಜಯಶ್ರೀ ಒಂದೇ ಒಂದು ತುತ್ತು ಕೊಡು ಅಂದ್ರೂ ಕೊಡ್ಲಿಲ್ಲ, ಆದ್ರೆ ರೂಪೇಶ್ ಮೂರು ಸ್ಪೂನ್ ಕೊಟ್ಟಿದ್ದಾನೆ. ಎಗ್ ರೈಸ್ ತಿನ್ನುವಾಗ ಡೈನಿಂಗ್ ಟೇಬಲ್ ಮೇಲೆ ನಾನಾ ಫನ್ಗಳು ನಡೆದಿವೆ. ಸೋನು ರೂಪೇಶ್ಗೆ ಎಗ್ ರೈಸ್ ತುತ್ತು ಕೊಟ್ಟಿದ್ದಾಳೆ. ಆಗ ಎದುರಿಗಿದ್ದ ರಾಖಿ, ಕಿಸ್ ಕೊಡೆ ಜಯಶ್ರೀ, ನೀನೇ ಕೊಡ್ತೀಯಾ ಅಥವಾ ನಾನೇ ಕೊಡ್ಲಾ ಅಂತ ಕೇಳಿ ರಾಖಿನೇ ಕಿಸ್ ಕೊಟ್ಟಿದ್ದಾನೆ. ಈ ಕಡೆ ರೂಪಿಗೆ ಭಯ, ಸೋನು ಎಲ್ಲಿ ನನಗೆ ಕಿಸ್ ಕೊಟ್ಬಿಡ್ತಾಳೋ ಅಂತ. ಮುಖ ಮುಖ ನೋಡಿ ಗಾಬರಿಯಲ್ಲೇ ಎಗ್ ರೈಸ್ ತಿನ್ನಿದ್ದಾನೆ ರೂಪೇಶ್. ಡಿಜಿಟಲ್ ರಿಸ್ಕ್, ಪಬ್ಲಿಕ್ ಮ್ಯೂಸಿಕ್.